ಇವತ್ತಿನ ಸ್ಪೆಷಲ್ ಮಟರ್ ಪನ್ನೀರ್ ಮಸಾಲ. ಈ ಮಟರ್ ಪನ್ನೀರ್ ಮಸಾಲ ಉತ್ತರ ಭಾರತದ ಒಂದು ಖಾದ್ಯವಾಗಿದೆ. ಇದನ್ನು ನಾನ್, ಪರಾಠ, ಪೂರಿ, ರೋಟಿ ಮತ್ತು ಅನ್ನ ಇದೆಲ್ಲದರ ಜೊತೆಗೆ ಬಡಿಸಲಾಗುತ್ತೆ. ಹಸಿ ಬಟಾಣಿಯಿಂದ ಸಿಗುವಂಥ ಲಾಭದಾಯಕ ಅಂಶಗಳು ಅಂದರೆ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಸಿ ಬಟಾಣಿಯಲ್ಲಿ ಉತ್ತಮ ಪ್ರಮಾಣದ ಕರಗುವ ನಾರು ಇದೆ. ಇವು ಜೀರ್ಣಕ್ರಿಯೆಯನ್ನು ಸರಳಗೊಳಿಸಿ ತ್ಯಾಜ್ಯಗಳನ್ನು ಸುಲಭವಾಗಿ ಹೊರಹೋಗಲು ನೆರವಾಗುತ್ತವೆ. ಅತ್ಯಂತ ಪೌಷ್ಟಿಕಾಂಶ ಭರಿತ ದ್ವಿದಳ ತರಕಾರಿಗಳಲ್ಲೊಂದಾಗಿರುವ ಹಸಿ ಬಟಾಣಿ ಆರೋಗ್ಯಕ್ಕೆ ಲಾಭಕಾರಿಯಾದ ಖನಿಜಗಳು, ವಿಟಮಿನ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಹೊಂದಿದೆ. ಪನೀರ್ ಸೇವನೆಯಿಂದ ಉಂಟಾಗುವ ಉಪಯೋಗಗಳು: ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಒದಗಿಸುತ್ತದೆ, ಮಗುವಿನ ಹಲ್ಲುಗಳು ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಕಾರಿ, ಗರ್ಭಿಣಿಯರಲ್ಲಿ ಕೊರತೆ ಇರುವ ಕ್ಯಾಲ್ಸಿಯಂ ಪೂರೈಕೆ ಮಾಡುತ್ತವೆ. ಹಾಗಾದರೆ ಬನ್ನಿ, ಈ ಮಟರ್ ಪನ್ನೀರ್ ಮಸಾಲ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮಟರ್ ಪನ್ನೀರ್ ಮಸಾಲ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಈ ಪನ್ನೀರ್ ಐಟಮ್ ಎಲ್ಲ ತುಪ್ಪದಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಬಳಸಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, 2 ಲವಂಗ, 2 ಏಲಕ್ಕಿ, 1-5 ಮೆಣಸುಕಾಳು, 1/2 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ಒಟ್ಟಿಗೆ ಹಾಕಿದ್ರು ಒಟ್ಟಿಗೆ ಫ್ರೈ ಆಗುತ್ತೆ. ನಾನು ಒಂದು ಬಿರಿಯಾನಿ ಎಲೆ, ಪಲಾವ್ ಎಲೆ ಅಂತಲೂ ಹೇಳ್ತಾರೆ, ಅದು ಹಾಕ್ತಾ ಇದ್ದೀನಿ. ಒಂದು 20 ಸೆಕೆಂಡ್ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಫ್ಲೇವರ್ಸ್ ಬಿಟ್ಕೋಬೇಕು. ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು 1.5 ಟೇಬಲ್ ಸ್ಪೂನಷ್ಟಿದೆ, ಎರಡು ಸೇರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ಅದು ಸ್ವಲ್ಪ ನಾನು ಒಂದು 10 ಸೆಕೆಂಡಷ್ಟು ಫ್ರೈ ಮಾಡಿದ್ದಾದಮೇಲೆ ನಾವು ಈಗ 1-2 ಹಸಿರುಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದು ಗ್ರೇವಿ ಆಗಿರೋದ್ರಿಂದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿಯಲ್ಲಿರೋ ನೀರನ್ನೆಲ್ಲ ಹೋಗೋವರೆಗೂ, ನೀರಿನಂಶ ಕಡಿಮೆ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇಗ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಅದರಲ್ಲಿರೋ ನೀರಿನಂಶ ಕೂಡ ಬೇಗ ಕಡಿಮೆ ಆಗಿ ಬೇಗ ಫ್ರೈ ಆಗುತ್ತೆ. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಮಸಾಲೆ ಅಂದರೆ ನಾನು ಇದಿಷ್ಟು ಮಾತ್ರ ಬಳಸ್ತಾ ಇರೋದು. ಜಾಸ್ತಿ ಮಸಾಲೆ ಹಾಕಿದ್ರೆ ಮಟರ್ ಪನ್ನೀರ್ ಮಸಾಲೆಗೆ ಚೆನ್ನಾಗಿರೋದಿಲ್ಲ. ರೆಡಿ ಮಸಾಲೆ ಯಾವುದೋ ಹಾಕ್ತಾ ಇಲ್ಲ. ನಾನೀಗ ನಾನು ಹಸಿ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋದು ತೊಗೊಂಡ್ರೆ ಮಟರ್ ಪನ್ನೀರ್ ಮಸಾಲೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸಹ ನಾನು 1 ನಿಮಿಷ ಬಟಾಣಿನ ನಾನು ಫ್ರೈ ಮಾಡೋದಾದಮೇಲೆ 2 ಫಾರಂ ಟೊಮೆಟೋನ ನಾನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ಸಹ ಪೂರ್ತಿ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಪೂರ ಗಟ್ಟಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ ಇದನ್ನು. ನೋಡಿ, ಎಲ್ಲ ಟೊಮೆಟೋನ ಪೂರ್ತಿ ಎಲ್ಲ ಹೋಗಿದೆ, ಈಗ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು 1-4 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ, ಅದು ಸಹ ಹಾಕ್ತಾ ಇದ್ದೀನಿ. ಈ ಮೊಸರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಾಗುತ್ತೆ ಪನ್ನೀರ್ ಮಸಾಲಾಗೆ. ಅದು ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಈ ಒಡ್ಕೊಡಕ್ ಥರ ಆಗೋದಿಲ್ಲ ಮೊಸರು, ಹಾಗಾಗಿ ಒಗ್ಗರಣೆಯಲ್ಲಿ ಹಾಕೊಳ್ಳೋದೇ ಚೆನ್ನಾಗಿರುತ್ತೆ. ಗ್ರೇವಿಯಲ್ಲಿ ಹಾಕ್ತಾರೆ, ಗ್ರೇವಿಯಲ್ಲಿ ಹಾಕೋದಕ್ಕಿಂತಲೂ ಈ ಥರ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಸಹ ನಾನು 1-2 ನಿಮಿಷ ನಾನು ಫ್ರೈ ಮಾಡಿದ್ದೀನಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಂಗಾದರೆ ಇದು ಸಹ ಫ್ರೈ ಆಗಿದೆ ಅಂತ. ನಾನು 1 ಲೀಟ್ರ್ ಹಾಲಲ್ಲಿ ನಾನು ಪನ್ನೀರ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇದೆ, ಪನ್ನೀರ್ ಮಾಡೋ ವಿಧಾನ ನೋಡಿಕೊಂಡು ಮಾಡ್ಬೋದು. ಮನೆಯಲ್ಲೇ ಮಾಡಿದ್ರೆ ಫ್ರೆಶಾಗಿ ಪನ್ನೀರ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಮಗೆ ಗ್ರೇವಿ ಯಾವ ಥರ ಬೇಕೋ ಅಷ್ಟು ನಾವು ನೀರು ಹಾಕ್ಕೊಂಡು ನಾವು ಇದನ್ನು ಮತ್ತೆ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ನಾನು 1/2 ಬಟ್ಲ್ ನೀರು ಬಳಸ್ಕೊಂಡಿದ್ದೀನಿ. ಅನ್ನಕ್ಕಾದರೆ ಸ್ವಲ್ಪ ತಿಳು ಮಾಡ್ಕೋಬೇಕು, ಚಪಾತಿಗಾದರೆ 1-2 ಬಟ್ಲು ಸಾಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ನಾನು ಮುಚ್ಚಳ ಮುಚ್ಚಿ 1-10 ನಿಮಿಷ ಬೇಯಿಸಿದ್ದೀನಿ, ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಮಾಡೋದೆಲ್ಲ ತುಂಬಾ ಈಸಿ ಇದೆ, ಮನೆಯಲ್ಲೇ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ರುಚಿಕರವಾದ ಪನ್ನೀರ್ ಮಸಾಲ ರೆಡಿಯಾಗಿದೆ.
ರುಚಿಕರವಾದ ಟೇಸ್ಟಿಯಾದ ಮಟರ್ ಪನ್ನೀರ್ ಮಸಾಲ ಮಾಡೋ ವಿಧಾನ ನೋಡಿಕೊಳ್ಳಿ. ಮಟರ್ ಪನ್ನೀರ್ ಮಸಾಲಾಗೆ ಬೇಕಾಗುವ ಸಾಮಗ್ರಿಗಳು: 1 ಲೀಟ್ರ್ ಹಾಲಲ್ಲಿ ಮಾಡಿರೋ ಪನ್ನೀರು, ಸ್ವಲ್ಪ ಹಸಿ ಬಟಾಣಿ, 1 ಪಲಾವ್ದೆಲೆ ಬಿರಿಯಾನಿಯಲ್ಲಿ ಅಂತಲೂ ಹೇಳ್ತಾರೆ, 1-2 ಟೇಬಲ್ ಸ್ಪೂನ್ ತುಪ್ಪ, 1/2 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಚಕ್ಕೆ, 2 ಲವಂಗ, 2 ಏಲಕ್ಕಿ, 1-5 ಮೆಣಸುಕಾಳು, 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ 1 ಟೇಬಲ್ಸ್ಪೂನು, 1/2 ಟೇಬಲ್ಸ್ಪೂನ್ ಗರಂ ಮಸಾಲ, 1 ಟೇಬಲ್ಸ್ಪೂನು ಅಚ್ಚ ಖಾರದ ಪುಡಿ, 1/2 ಟೇಬಲ್ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 4 ಟೇಬಲ್ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ದಪ್ಪ ಫಾರಂ ಟೊಮ್ಯಾಟೊ ಪ್ಯೂರಿ, 2 ಹಸಿರು ಮೆಣಸಿನಕಾಯಿ ಮತ್ತು 1 ದಪ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.